ಕಣ್ಣಾರ ನೋಡಿರೋ ಕಣ್ಣುಗಳನ್ನ ಮುಚ್ಚಿಸೋದು ನನ್ನ ವ್ಯವಹಾರದಲ್ಲಿ ಒಂದು ಆಚಾರ. ನಾನು ಹೇಳ್ತೀನಣ್ಣ, ನೀನು ಬರಬೇಡಿ, ತುಂಬ ಸುಸ್ತಾಗಿದ್ದೀರಾ, ಬೇರೆ ಓಪೆನರ್ ಹಾಕೊಂಡು ಮಾಡಲಿ ಅಂತ ಹೇಳಿದ್ರು. ಅವರು ಕೇಳಲಿಲ್ಲ. ನನ್ನಿಂದ ಪ್ರೊಡ್ಯೂಸರ್ಗೆ ಲಾಸ್ ಆಗಬಾರ್ದು. ಆಸ್ಪತ್ರೆಯಲ್ಲಿ ಒಂದು 5-6 ದಿವಸ ಇದ್ದರು, ಹುಷಾರಾದರು. ಆಮೇಲೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆದ ಒಂದು 5 ನಿಮಿಷಕ್ಕೆ ಬ್ರೈನ್ಗೆ ಲಕ್ಕೋಡು. ಅವ್ರಿಗೆ ಟೈಫಾಯ್ಡ್ ಆಗಿತ್ತು. ಟೈಫಾಯ್ಡ್ ಆಗಿದ್ದಾಗ ಚಿಕ್ಕಮಂಗ್ಳೂರು ಶೂಟಿಂಗ್ ಹೋದರು. ಇಲ್ಲಿ ನಮ್ಮ ಪಕ್ಕದ ಮನೇಲೆ ಡಾಕ್ಟ್ರು ಇದ್ದರು. ಅವರೇ ಹೇಳಿದ್ರು, ಹೋಗಬೇಡಿ ಸರ್, ಈಗ ನವಂಬರು ತಿಂಗಳು ಹೋಗಬೇಡಿ, ಈಗ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಇತ್ತು, ಹೋಗಬೇಡಿ ನೀವು, ಗಾಳಿ ಇದಕ್ಕೆ ಹೋಗಲೇಬಾರ್ದು, ಹೊರಗಡೆ ತುಂಬ ಥಂಡಿಗೆ, ಅಲ್ಲೆಲ್ಲ ತುಂಬ ಥಂಡಿ ಇದೆ ಅಂತ. ಕೇಳಲಿಲ್ಲ. ಸ್ವಾತಿ ಫಿಲಮ್ ಅವು ಸುಧಾರಾಣಿ ಶಶಿಕುಮಾರ್ ಇದು ಮಾಡಿ. ಹಂಗೂ ಪ್ರೊಡ್ಯೂಸರ್ ಫೋನ್ ಮಾಡಿದರು. ಹಂಗೂ ಹೇಳಿದ್ರು, ಬರೋಕ್ಕಾಗಲ್ಲ ನನಗೆ ಅಂತ. ಇಲ್ಲ ಕ್ಲೈಮ್ಯಾಕ್ಸು ಅಂದರು. ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಸೀನ್ಗೆ. ಹಂಗೂ ಹೋಗಿದ್ದಾರೆ. ಗಾಯತ್ರಿ ಪ್ರಭಾಕರ್ ಹೇಳಿದರು. ಅವರು ನಮ್ಮ ಯಜಮಾನ್ರ ಜೊತೆ ಅವರು ಶೂಟಿಂಗ್ ಇತ್ತು, ಹೋಗಿದ್ದರು. ನಾನು ಹೇಳ್ತೀನಣ್ಣ, ನೀನು ಬರಬೇಡಿ, ತುಂಬ ಸುಸ್ತಾಗಿದ್ದೀರಾ, ಬೇರೆ ಓಪೆನರ್ ಹಾಕೊಂಡು ಮಾಡಲಿ ಅಂತ ಹೇಳಿದ್ರು. ಅವರು ಕೇಳಲಿಲ್ಲ. ನನ್ನಿಂದ ಪ್ರೊಡ್ಯೂಸರ್ಗೆ ಲಾಸ್ ಆಗಬಾರ್ದು ಅಂದ್ಬಿಟ್ಟು ನಮಗೆ ಲಾಸ್ ಮಾಡಿಬಿಟ್ಟು ಹೊಟ್ಟೋದ್ರು ಅಷ್ಟೇ. ಅವಾಗ ಅಲ್ಲಿಗೋದ್ರು ಜಾಸ್ತಿ ಆಯಿತು. ಜಾಸ್ತಿ ಇದ್ದಾಗ ಬಂದು ಅಡ್ಮಿಂಟ್ ಆದರೆ ಆಸ್ಪತ್ರೆಯಲ್ಲಿ ಒಂದು 5-6 ದಿವಸ ಇದ್ದರು, ಹುಷಾರಾದರು. ಆಮೇಲೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆದ ಒಂದು 5 ನಿಮಿಷಕ್ಕೆ ಬ್ರೈನ್ಗೆ ಲಕ್ಕೋಡು. ಅವ್ರು ತೀರ್ಕೊಂಡದ್ದು ನವಂಬರು 93 ಇಸ್ವಿಲಿ 8ನೇ ತಾರೀಕು ತೀರ್ಕೊಂಡಿದ್ದು. ಅವರು ನವಂಬರ್ 8. ಹೌದು, ನಾವು ಅವ್ರು ಕಾರ್ಯ ಮಾಡೋದು ನಕ್ಷತ್ರ ಪ್ರಕಾರ ಮಾಡಿದ್ವಿ. ಹೋದ ತಿಂಗಳು 20ನೇ ತಾರೀಕು ಬಿದ್ದಿತ್ತು. ನಾವು ಡೇಟ್ ಪ್ರಕಾರ ಮಾಡಲ್ಲ, ವರ್ಷ ವರ್ಷ ಮಾಡ್ತೀವಿ. ತೀರ್ಕೊಂಡು ನಕ್ಷತ್ರ ಇರುತ್ತಲ್ಲ ಅದ್ರೂ ಮಾಡ್ತೀವಿ. ಒಂದೊಂದು ಸಾರಿ ಹಿಂದೆ ಹೋಗುತ್ತೆ, ಒಂದೊಂದು ಸಾರಿ ಈ ತಿಂಗಳು ಬೀಳುತ್ತೆ, ನವಂಬರ್ಗೆ ಬೀಳುತ್ತೆ. ಅವ್ರಿಗೆ 51 ತೀರ್ಕೊಂಡಾಗ. ಇವಾಗ 80 ವರ್ಷ ಅವ್ರಿಗೆ. 42ನೇ ಇಸ್ವಿಲಿ ಹುಟ್ಟಿದ್ದವರು. ಲೋಹಿತ್ ಅಶೋರ್ಗೆ ಅವ್ರಿಗೆ ಒಂದೇ ಏಜು ನೋಡಿ, ಸೇಮು ಅದೇ ಡೇಟಲ್ಲಿ ಹುಟ್ಟಿರೋದವರು. ಲೋಹಿತ್ ಅಶ್ವ 5ನೇ ತಾರೀಕು ಕೊಟ್ಟಿದ್ದಾರೆ, ಇವರು 29ನೇ ತಾರೀಕು ಕೊಟ್ಟಿದ್ದಾರೆ. ಅದೇ ತಿಂಗಳು ಅದೇ ಇಸ್ವಿ. ಅವರು 42. ಹೌದು, ಅವ್ರದ್ದು ತುಂಬ ಒಳ್ಳೆಯದು. ತೀರ್ಕೊಂಡಂತ ಸ್ವಲ್ಪ ದಿವಸ ಕಷ್ಟ ಆಯಿತು. ಮಕ್ಕಳು ಓದಿಸ್ಬೇಕಲ್ಲ. ನಮ್ಮ ದೊಡ್ಡನು 10th ಓದ್ತಾ ಇದ್ದ ಅವಾಗ, ನಾಗೇಂದ್ರ. ಪರವಾಗಿಲ್ಲ, ಹಂಗೆ ನೋಡ್ಕೊಂಡು. ನಮ್ಮ ಅತ್ತೆ ಮಾವ ಇದ್ದರು. ನಮ್ಮ ಮಾವನವ್ರ ಪೆನ್ಷನ್ ಬರ್ತಿತ್ತು, ನಮ್ಮ ಮಾವನವ್ರದ್ದು. ಹಂಗೆ ನೋಡ್ಕೊಂಡು ಹೋಯ್ತು. ಏನು ನಾನು ಓದೇ ಇಲ್ವಲ್ಲ ಜಾಬ್ ಮಾಡೋಕ್ಕೆ, ಓದಿರೋದೇ 3ನೇ ಕ್ಲಾಸು. ಏನು ಜಾಬ್ಗೆ ಹೋಗ್ಲೆ. ನಮ್ಮ ಯಜಮಾನ್ರಿಗೂ ಇಷ್ಟ ಇರಲಿಲ್ಲ ಜಾಬು ಕಳಿಸೋಕ್ಕೆ. ಹಂಗೆ ನಡ್ಕೊಂಡು ಹೋಗ್ತಿತ್ತು ಆರಾಮಾಗೆ. ಆಮೇಲೆ ನಮ್ಮ ಮಗ CNP ಆಯಿತು, ನಮ್ಮ ನಾಗೇಂದ್ರಂದು. ಅವ್ರು ಚಿಕ್ಕಪ್ಪನ ಜೊತೆನೇ ಎಡಿಟಿಂಗ್ ಸೇರಿಕೊಂಡ. ನನಗಿಷ್ಟ ಇರಲಿಲ್ಲ, ಬೇಡ ಓದು ಒಂದು ಸ್ವಲ್ಪ ಓದ್ಬಿಟ್ಟು ಬೇರೆ ಯಾವುದಾದ್ರು ಕಂಪ್ನಿ ಇದು ಸೇರಿಕೊಂಡ್ರು. ಅವನು ಇಷ್ಟಪಡಲಿಲ್ಲ, ಕೆಲಸಕ್ಕೆ ಸೇರ್ಕೊತೀನಿ ಅಂತ ಸೇರಿಕೊಂಡ. ಹಂಗಂಗೆ ಆಯಿತು, ಅವನು ಸ್ವಲ್ಪ ಮುಂದುವರೆದ. ನಮ್ಮ ಈ ಮಗನಿಗೂ ಕೆಲಸ ಆಯಿತು, ಎರಡನೇವನಿಗೆ. ಹಂಗೆ ತಮ್ಮಿಂದರೆಲ್ಲ ಓದ್ಕೊಂಡು ಹಂಗೆ ಮುಂದುವರೆದು ಮಕ್ಕಳು ಒಳ್ಳೆ ಇದಕ್ಕೆ ಬಂದಿದ್ದಾರೆ ಇವಾಗ. 3 ಗಂಡು ಮಕ್ಕಳು. ಇಲ್ಲ, ತುಂಬ ನೆನೆಸ್ತಾರೆ ಸರ್. ಅವಾಗ ಅಂದರೆ ಎಲ್ಲ ಹೇಳೋರು, ಭಯ ಆಗಲ್ವ ನಿಮಗೆ ನಿಮ್ಮ ಯಜಮಾನ್ರು ನೋಡ್ಬಿಟ್ಟು ಅಂತೆ ಹೇಳೋರು. ಭಯ ಪಡಲ್ವ ಅಂತ. ಏನಕ್ಕೆ ಭಯ ಅಂತ ಹೇಳ್ತೆ, ಭಯ ಏನಿಲ್ಲ ಅಂತ. ಕೆಲವರು ನಮ್ಮ ರೋಡಲ್ಲೇ ನಮ್ಮ ಹುಡುಗರು ಎದುರ್ಕೊಳ್ಳೋರು, ನಮ್ಮ ಯಜಮಾನ್ರು ನೋಡು. ಹೌದು, ಏಟು ಫಿಲಮು ರಿಲೀಸ್ ಆಯಿತು. ನಮ್ಮ ಚಿಕ್ಕ ಮಗ, ದೊಡ್ಡ ಮಗ ಆ ಫಿಲಮ್ ನೋಡ್ಕೊಂಡು ಬಂದ್ಬಿಟ್ಟು ಅಳಕ್ಕೆ ಶುರು ಮಾಡ್ಬಿಟ್ಟ. ನಮ್ಮಪ್ಪ ಸತ್ತೋದ್ರು ಅಂತ ದೆವ್ವ ಹೇಳ್ಕೊಂಬಿಡ್ತು ನಮ್ಮಪ್ಪನ. ಅದು ಬಾಡಿ ಮೇಲೆ ಮಲಗಿಸಿರ್ತಾರಲ್ಲ, ಡೆಡ್ ಬಾಡಿ ಮೇಲೆ, ಅದು ಹಂಗೆ ಎಳೀತಲ್ಲ ಒಳಗಡೆಗೆ, ಗುಂಡಿ ಒಳಗಡೆಗೆ. ಅದು ನೋಡ್ಬಿಟ್ಟು ಒಳಗೆ ಶುರು ಮಾಡ್ದೆ. ಆಮೇಲೆ ಅವ್ರು ಶೂಟಿಂಗ್ ಮುಗಿಸ್ಕೊಂಬಂದರು, ಬಂದು ಇಲ್ಲಪ್ಪ ನಾನು ಇಲ್ಲೇ ಇದ್ದೀನಿ ಕಣೋ, ಅದು ಫಿಲಮು ಅಷ್ಟೇ ಆ್ಯಕ್ಟಿಂಗು ಅಂದರು. ಆಮೇಲೆ ಹಂಗೂ ಅಳ್ತಾ ಇದ್ದಾನೆ, ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಬಂದು ಸಮಾಧಾನ ಮಾಡಿದ್ಮೇಲೆ ಸರಿಯಾದವನು. ಅಣ್ಣ ತುಂಬ ಇಷ್ಟಪಡ್ತಾಯಿದ್ರು ಅವನು. ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ. ನಮ್ಮ ಅಪ್ಪ ಅಮ್ಮ ದೇವ್ರ ನಮಸ್ಕಾರ ಮಾಡಿ ಅಂತಂದರೆ, ನಮ್ಮ ಅಪ್ಪ ಅಮ್ಮನೇ ದೇವರು, ನನ್ನ ದುಡಿಮೆನೇ ದೇವರು, ಆ ದೇವ್ರ ಮುಂದೆ ಯಾವ ದೇವರು ಇಲ್ಲ ಅಂತ ಹೇಳೋರು. ಅವ್ರ ಬರ್ತಡೆಗೆ ನಮ್ಮ ಮದುವೆ ದಿವಸ ಅದೆಲ್ಲ ಮಾಡಿ ಅಂದರೆ, ಆ ದೇವರು ಇದ್ದಾರೆ ಇಲ್ಲೇ, ನಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡೋದು ಸಾಕು ಅನ್ನೋದು. ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಅಪ್ಪ ಅಮ್ಮನ, ನಮ್ಮನ್ನು. ಮಕ್ಕಳು ಅಂದರೂ ತುಂಬ ಇಷ್ಟ ಅವ್ರಿಗೆ. ಮದುವೆ ಆದ 6 ವರ್ಷಕ್ಕೆ ನಮ್ಮ ದೊಡ್ಡ ಮಗ ಹುಟ್ಟಿದ್ದು. ಆವಾಗ ನನ್ನ ಮೈದನ್ನೇ ಹೇಳು, ನನ್ನ ಮಕ್ಕಳಿದ್ದಾರೆ ನೀನೇ ನನ್ನ ದೊಡ್ಡ ಮಗ ಕಣೋ ಅನ್ನೋರು ಸುರೇಶ್ ಅರಸ್ಗೆ. ನೀನೇ ನನ್ನ ದೊಡ್ಡ ಮಗ ಬಿಡೋ ಅನ್ನೋರು. ಹೊರಗಡೆ ಕರ್ಕೊಂಡೋಗೋರು ಮಕ್ಕಳಿಗೆ ರಜೆ ಬಂದಾಗ. ಹೊರಗಡೆ ನಾಟಕ ಕಂಪ್ನಿ ಶೂಟಿಂಗ್ ಇಲ್ಲದೆ ಇರುವಾಗ ನಾಟಕ ಕಂಪ್ನಿಯವ್ರು ಕರ್ಕೊಂಡೋಗೋರು, ಬುಕ್ ಮಾಡೋರು. ಅವಾಗ ಅವ್ರಿಗೂ ಸ್ವಲ್ಪ ಲಾಸ್ ಆಗಿರೋ ಟೈಮಲ್ಲಿ ಅಲ್ಲಿಗೆಲ್ಲ ಕರ್ಕೊಂಡೋಗೋರು. ಹೋಗ್ತಾಯಿದ್ರು ಮಕ್ಕಳು. ಅವರು ಫ್ರೀನೇ ಇಲ್ವಲ್ಲ ಸರ್, ಹೋದರೆ ಹೋಟ್ಲ್ ಕರ್ಕೊಂಡೋಗೋರು, ಫಿಲಮ್ ಥಿಯೇಟ್ರ್ ಕರ್ಕೊಂಡೋಗೋರು. ಶೂಟಿಂಗ್ ಇಲ್ಲ ಅಂದರೆ, ನಾಟಕ ಕಂಪ್ನಿ ಬಂದಾಗ ಮಕ್ಳಿಗೆ ರಜಾ ಬಂದರೆ ಅಲ್ಲಿಗೆ ಕರ್ಕೊಂಡೋಗೋರು. ಹೊರಗಡೆ ಇನ್ನೆಲ್ಲೂ ಜಾಸ್ತಿ ಹೋಗ್ತಿರ್ಲಿಲ್ಲ ಅವ್ರಿಗೆ, ಹೋಗೋ ಫ್ರೀನೇ ಇರ್ತಿರ್ಲಿಲ್ಲ ಅವ್ರಿಗೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ಅವ್ರ ಜೊತೆ. ಹೇಳೋರು ಹಂಗೆ ಮಾಡ್ದಮ್ಮ, ಹಿಂಗೆ ಮಾಡಿದೆ, ಹಿಂಗೆ ಆ್ಯಕ್ಟಿಂಗ್ ಮಾಡಿತು ಅಂತ ಹೇಳೋರು. ಅಂದರೆ ಹೆಣ್ಮಕ್ಳು ಅಂದರೆ ಅವ್ರಿಗೆ ಅಷ್ಟೇ ಗೌರವ ಕೊಡೋರು, ಅಕ್ಕ ತಂಗಿರ ಥರ ನೋಡೋರು ಅವರು. ಯಾರೇ ಆಗಲಿ ಅಷ್ಟು ಇದಾಗ ಗೌರವ ನೋಡು. ಇವಾಗಿದ್ರೆ 80 ವರ್ಷ. ಈ ಜನ ಎಲ್ಲರೂ ಕರೆಸಿ ಸನ್ಮಾನ ಮಾಡೋದು, ಮಾತಾಡೋದು ಇಲ್ಲ ಸರ್, ಯಾರೂ ಬರಲ್ಲ. ಎಲ್ಲ ಮರ್ತುಬಿಟ್ಟಿದ್ದಾರೆ ಫಿಲಮ್ ಇಂಡಸ್ಟ್ರಿ. ನಮ್ಮ ಮನೆ ಅರಸು ಮನೆ ಅನ್ನೋದು ಮರ್ತುಬಿಟ್ಟಿದ್ದಾರೆ, ಯಾರೂ ಬರ್ತಾ ಇಲ್ಲ. ಎಲ್ಲರೂ ಮದುವೆಗಳಿಗೆ ಕರೀತಾರೆ, ನಮ್ಮ ಮಗ ಹೋಗ್ತಾನೆ, ನಾನೆಲ್ಲೂ ಹೋಗಲ್ಲ. ಅರಸೋರ ಮನೆ ಇದೆ ಅನ್ನೋದನ್ನೇ ಮರ್ತಿದ್ದಾರೆ ಅನ್ಸುತ್ತೆ ನನಗೆ. ಅರಸಂದ್ರೆ ನಮ್ಮ ಇದಕ್ಕೆ ಬಂದಿರೋದು, ಅದು ದೇವರಾಜ ಅರಸ್ ಇದ್ರಲ್ಲ ನೇಮು. ಅದು ಈ ಮೈಸೂರು ಮಹಾರಾಜರು ಇದ್ದಾರಲ್ಲ ಆ ಜನ ನಾವೆಲ್ಲ ಒಡೆಯರು, ಅರಸ್ ಅಂತ ಬರುತ್ತೆ. ಶಾಸ್ತ್ರ ಎಲ್ಲ ಹಂಗೆ. ಅವರು ದರ್ಬಾರ್ ಡ್ರೆಸ್ ಹಾಕೋತಾರಲ್ಲ, ನೋಡಿದಿರಲ್ಲ. ನಮ್ಮ ಮದುವೆಯಲ್ಲಿ ಹುಡುಗನಿಗೆ ಅದೇ ಥರ ಡ್ರೆಸ್ ಹಾಕೋದು. ಅಲ್ಲಿ ಫೋಟೋ ಇದೆ ನಮ್ಮ ಮಗನದು, ತಗೊಳ್ಳಮ್ಮ ಈ ಕಡೆಗೆ. ಅದು ಆ ಥರನೇ ಡ್ರೆಸ್ ಹಾಕೋದು ನಮ್ಮಲ್ಲಿ. ಅವಾರ್ಡ್ ಅದೇ ಒಂದಾನೊಂದು ಕಾಲದಲ್ಲಿ ಪೋಷಕ ನಟ ಅಂತ ಬಂದಿತ್ತು, ಒಂದಾನೊಂದು ಕಾಲ ಫಿಲಮ್ಗೆ. ಅದು ಬೆಳ್ಳಿ ಪದಕ ಕೊಟ್ಟರು, ಒಂದು ಮಾಮೂಲಿ ಕೊಡ್ತಾರಲ್ಲ ಇದು ಕೊಟ್ಟರು. ಸೈಟ್ದು ಬಂತು, ಎಚ್ ಎಸ್ ಆರ್ ಲೇಔಟಲ್ಲಿ ಅಲ್ಲಿ ಕೊಟ್ಟಿದ್ರು. ಇಲ್ಲ ಸೇಲ್ ಮಾಡಿಬಿಟ್ವಿ. ಈ ಮಕ್ಕಳಿಗೆಲ್ಲ ಸ್ವಲ್ಪ ಓದ್ಸೋಕ್ಕೆ ಬೇಕಿತ್ತಲ್ಲ ಸರ್ ದುಡ್ಡು. ಅವಾಗ 60-40 ಸೈಟು. ಅದು ಆ ಸೈಟ್ ಮಾರಿನೇ ಮಕ್ಕಳಿಗೆ ಸ್ವಲ್ಪ ಇದು ಮಾಡಿದ್ದು. ಆಮೇಲೆ ಮನೆ ಕಟ್ಟೋಕ್ಕೆ ಹಾಕಿದ್ದು. ಅದ್ರ ಜ್ಞಾಪಕವಾಗಿರಲಿ, ಮರಿಬಾರ್ದು ಅಂದ್ಬಿಟ್ಟು. ತುಂಬ ಒಳ್ಳೆ ತಂದೆ. ಮಾಮೂಲಿ ಸರ್ ಎಲ್ಲರೂ ಅಷ್ಟೇನೂ ಹೋಗ್ತಿರ್ಲಿಲ್ಲ. ಯಾರು ಕುಡಿಯಲ್ಲ ಹೇಳಿ? ಈಗ ಎಲ್ಲರೂ ಕುಡಿತಾರೆ, ಲೇಡೀಸೇ ಕುಡಿತಾರೆ ಇವಾಗ. ಯಾರು ನೋಡಿ ಪಾರ್ಟಿಗೆ ಹೋಗಿದ್ದೆ ಅಂತಾರೆ. ಅಂದರೆ ಏನು ಅಂಥದ್ದು ಏನಿಲ್ಲ ನಮಗೆ ಅನ್ನಿಸ್ತಿರ್ಲಿಲ್ಲ. ಅಂದರೆ ಡ್ರಿಂಕ್ಸ್ ಮಾಡೋರು ಮನೆಯಲ್ಲೇ ಮಾಡೋರು ಅವರು. ಯಾವಾಗಲೂ ಅಪರೂಪ ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ಹೊರಗಡೆ ಹೋಗೋರು, ಅದೇನು ಮನೆಯಲ್ಲೇ ತೊಗೊಳ್ಳೋರು. ಕೆಲವರು ಅದನ್ನೇ ದೊಡ್ಡದು ಮಾಡ್ಕೊಂಡಿದ್ರು, ಬೇಕು ಬೇಕು ಅಂತ ಹೇಳ್ಕೊಂಡ್ರು. ಎಲ್ಲರೂ ಇಷ್ಟಪಡೋರು ಅವ್ರನ್ನು. ಈಗಲೂ ಅಷ್ಟೇ ಇಷ್ಟಪಡ್ತಾರೆ ಎಲ್ಲರೂ. ಹೌದು, ನೋಡಿ ಹೇಳ್ತಾ ಇರ್ತಾರೆ. ನಾನು ವಾಕ್ ಹೋಗ್ತೀನಲ್ಲ ಪಾರ್ಕ್ಗೆ, ಅವಾಗ ನಮ್ಮ ಫ್ರೆಂಡ್ಸ್ಗಳು ಹೇಳ್ತಾರೆ, ನಿಮ್ಮ ಯಜಮಾನ್ರು ಫಿಲಮ್ ಬಂದಿತ್ತು ರೀ, ಅದು ಬಂದು ಆ ಫಿಲಮ್ ಈ ಫಿಲಮ್ ನೋಡಿದೆ ಅಂತ ಹೇಳ್ತಾ ಇರ್ತಾರೆ. ಖುಷಿ ಪಡ್ತಾರೆ ಅಲ್ಲ. ಈಗಿನ ಕಲಾವಿದರು ಏನು ಆ ಥರ ಇಲ್ಲ, ಒಳ್ಳೆ ವಾಯ್ಸು ಅಂತ ಹೇಳ್ತಾ ಇರ್ತಾರೆ ಎಲ್ಲ. ಹೋಗ್ತಾಯಿದ್ದೀವಿ ಸರ್ ಹೊರಗಡೆ ಎಲ್ಲರೂ, ಕಾರವಾರ, ಹೈದ್ರಾಬಾದು, ಹೊರಗಡೆ ಇದ್ದರೂ ಹೋಗ್ತಿದ್ದೆ, ಬೆಂಗಳೂರಲ್ಲಿದ್ದರೆ ಹೋಗ್ತಿರ್ಲಿಲ್ಲ, ಕರ್ಕೊಂಡು ಹೋಗೋರು. ಅದು ಒಂದು ವಾರ ಎರಡು ವಾರ ಇದ್ದರೂ ಮಾತ್ರ, ಎರಡು ದಿವಸ ಮೂರು ದಿವಸ ಇದ್ದರೂ ಹೋಗ್ತಿರ್ಲಿಲ್ಲ. ಮಂಗಳೂರು ಹೋಗಿದ್ದೀನಿ, ಸುಮಾರು ಹೋಗಿದ್ದೀನಿ, ಜ್ಞಾಪಕ ಇಲ್ಲ ಅಂತ ಹೋಗಿದ್ದೀನಿ, ಸುಮಾರು ಫಿಲಮ್ಗೆ ಹೋಗಿದ್ದೀನಿ. ಶಿವರಾಜ್ ಕುಮಾರ್ ಫಿಲಮ್ಗೆ ಹೋಗಿದ್ದೆ, ಕೆಮಣ್ಗುಂಡಿಲಿ ಇತ್ತು ಶೂಟಿಂಗ್, ಅದು ಮುತ್ತಂಜೆ, ಅದಕ್ಕೆ ಹೋಗಿದ್ದೀನಿ. ಮಾದೇಪುರದಲ್ಲಿ ಇನ್ನೊಂದು ಯಾವುದಮ್ಮ ಅದು ಸುಧಾರಾಣಿ ಮಾಡಿದಾಳಲ್ಲ, ಹಾಂ, ಸುಮಾರು ಫಿಲಮ್ಗಳಿಗೆ ಹೋಗಿದ್ದೀನಿ. ಈ ಚೆನ್ನೈನಲ್ಲಿ ಇವ್ರದ್ದು ದ್ವಾರಕೀಶವ್ರದ್ದು ಫಿಲಮ್ ನಡೀತಾ ಇತ್ತು, ಪೆದ್ದಾಗೆದ್ದ, ಅದಕ್ಕೆ ಹೋಗಿದ್ದೀನಿ. ಸುಮಾರು ಫಿಲಮ್ಗಳಿಗೆ ಹೋಗಿದ್ದೀನಿ. ಬಂದಿದ್ರು ಆವಾಗ, ಎಲ್ಲರೂ ಬಂದಿದ್ದರು, ರಾಜ್ಕುಮಾರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಲ್ಲ ಬಂದಿದ್ದರು, ವಿಷ್ಣುವರ್ಧನ್ ಅವರು ಎಲ್ಲ ಬಂದಿದ್ದರು. ಚೆನ್ನೈನಿಂದ ಲೀಲಮ್ಮ ಬಂದಿದ್ದರು, ಲೀಲಮ್ಮ ಅವ್ರ ಮಗ ಎಲ್ಲ ಬಂದಿದ್ದರು. ಅವ್ರ ಬದುಕಿನ ಬಗ್ಗೆ ಹೇಳಬೇಕು ಅಂದರೆ ಬೇಕಾದಷ್ಟಿದೆ, ಇವಾಗ ಹೇಳಕ್ಕೆ ಬೇಜಾರು, ಕಳು ಬರುತ್ತೆ, ಬಗ್ಗೆ ಹೇಳಿದ್ರೆ ಹೇಳೋಕ್ಕೆ ಆಗಲ್ಲ. ಮತ್ತು ತುಂಬ ಒಳ್ಳೆಯ ಗುಣ ಇದೆ ಅವ್ರ ಹತ್ರ, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅದೆಲ್ಲ ಇತ್ತು ಅವ್ರಿಗೆ, ತುಂಬ ಆಸೆ ಇತ್ತು. ಅಂದರೆ ತಕ್ಕಾಗಿ ಓದಿದ್ದಾರೆ, ಒಬ್ಬೋದಿದ್ದಾನೆ, ಇನ್ನಿಬ್ಬರು ಜಾಸ್ತಿ ಓದಲಿಲ್ಲ. ತುಂಬ ಮಿಸ್ ಮಾಡ್ಕೋತೀವಿ ಸರ್, ಅವರು ನೆನೆಸ್ಕೊಂಡು ದಿವಸನೇ ಇಲ್ಲ. ಮಕ್ಕಳು ಮೊಮ್ಮಕ್ಕಳು ನೆನೆಸ್ಕೋತಾರೆ ಇವಾಗ. ಕೆಲವರು ಇಲ್ಲದದ್ದು ಸುಳ್ಳೆಲ್ಲ ಹೇಳ್ತಾರೆ ನಮ್ಮ ಯಜಮಾನ್ರ ಮೇಲೆ, ಹೇಳಿದ್ದಾರೆ. ಅದೇ ನೀವು ಹೇಳಿದ್ರಲ್ಲ, ಯಾರು ಡ್ರಿಂಕ್ಸ್ ಮಾಡಲ್ಲ, ಎಲ್ಲರೂ ಮಾಡ್ತಾರೆ. ಕೆಲವರು ಅರ್ಧ ನಿಜ ಹೇಳ್ತಾರೆ, ಅರ್ಧ ಸುಳ್ಳು ಹೇಳ್ತಾರೆ. ನಮ್ಮ ಯಜಮಾನರು ನಿಜವಾಗ್ಲೂ ತುಂಬ ಒಳ್ಳೆಯವರು, ತುಂಬ ಕಷ್ಟಪಡ್ತಿದ್ರು. ಸ್ವಾಭಿಮಾನ, ಕಷ್ಟ ಇದ್ದರೂ ಇನ್ನೊಬ್ಬರನ್ನ ಹೋಗಿ ನಾನಂದ ಹೇಳ್ತಾಯಿದ್ರು, ಫಿಲಮ್ ಇಲ್ಲ, ನಾನು ಮನೆಗೆ ದುಡ್ಡು ಕೊಟ್ಟಿಲ್ಲ, ಸಂಸಾರ ಹೆಂಗೆ ನಡೆಸ್ಕೊಂಡು ಹೋಗ್ತೀಯ ಅನ್ನೋರು. ಅವ್ರು ತಂದುಕೊಟ್ಟದಲ್ಲಿ ಒಂದಷ್ಟು ಉಳಿಸ್ತಿದ್ದೆ, ಶೂಟಿಂಗ್ ಇಲ್ಲದೆ ಇರುವಾಗ ಅದನ್ನು ಖರ್ಚು ಮಾಡ್ತಿದ್ದೆ. ಓಕೆ, ಎಷ್ಟು ಅಷ್ಟು ಅಂತಲ್ಲ, ಅವ್ರಿಗೆ ಎಷ್ಟು ಆಗುತ್ತೆ ಅಷ್ಟು ಕೊಡೋರು. ಇದ್ದದ್ದೆಲ್ಲ ಕೆಲವರು ಹೇಳಿದ್ದಾರೆ, ನಾನು ನೋಡಿದ್ದೀನಿ, ಒಂದಕ್ಕೆರಡು ಹೇಳ್ತಾರೆ, ಅವರಂಥ ಮನುಷ್ಯನೇ ಇಲ್ಲ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamaadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.